ವಿವಾದದಲ್ಲಿ ಸಿಲುಕಿರುವ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಬೆಳ್ಳಂಬೆಳಗ್ಗೆ ಗುರುಶ್ರೀ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಗುರು ತಿಪ್ಪೇರುದ್ರಸ್ವಾಮಿ ತಮ್ಮ ಅಚ್ಚುಮೆಚ್ಚಿನ ಆರಾಧ್ಯ ದೈವ, ನಮ್ಮ ಜಿಲ್ಲೆಯಲ್ಲಿ ಆರಾಧ್ಯ ದೈವ, ಎಲ್ಲ ವರ್ಗ ಮತ್ತು ಧರ್ಮಗಳಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿರೋದಾಗಿ ಸಚಿವರು ಹೇಳಿದರು. ಇದೇ ವೇಳೆ ತಮ್ಮ ಮೇಲಿನ ಆರೋಪಕ್ಕೆ ಪ್ರತಿಕ್ರಿಯಿಸಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಹಳೆ ವಿಡಿಯೋ ಅರಿಬಿಟ್ಟಿದ್ದಾರೆ, ಇದರಿಂದ ಯಾರದು ಕೈವಾಡ ಇದೆ ಅಂತ ತಿಳಿಸಿದ್ದಾರೆ ಡಿ ಸುಧಾಕರ್ ಅವರು. ದಲಿತ ವಿರೋಧಿ ಅಂತ ಬಿಂಬಿಸ್ತಾ ಇದಾರಲ್ಲ, ಯಾರೋ ಯಾರೋ ಬೇರೆ ಊರಲ್ಲಿ ಹೇಳಿದೆ ಇದು ರಾಜಕಾರಣ. ನಮ್ಮ ಜಿಲ್ಲೆ ಎಸ್ಸಿ ಎಸ್ಟಿ ಜಿಲ್ಲೆ, ಇಳುವರ್ಗ ಜಿಲ್ಲೆ, 60 ವರ್ಷದಿಂದ ಜೀವನ ಮಾಡ್ತಾ ಇದ್ದೀನಿ. ಜನಕ್ಕೆ ನಾನು ಏನು ಅಂತ ಗೊತ್ತು, ನಾನು ಯಾವ ರೀತಿ ಇದ್ದೀನಿ ಅಂತ ಗೊತ್ತು. ಸೊ ಯಾವುದಕ್ಕೂ ಭಯಪಾಕಷ್ಟೇ ಇಲ್ಲ. ಈ ಜನ ನನ್ನ ಜೊತೆಗಿದ್ದಾಗ ಇವರು ನ್ಯಾಯ ನನ್ನ ಜೊತೆಗಿದ್ದಾಗ ಯಾಕೆ ನನ್ನ ಅಚ್ಚುಮೆಚ್ಚಿನ ಆರಾಧ್ಯ ದೈವದಲ್ಲಿ ಕಾಯ್ಕೊಂಡು ತಿದ್ದೇವೆ ಸ್ವಾಮಿ ದೈವ. ಸೊ ಒಂದು ಆಶೀರ್ವಾದ ಪಡ್ಕೊಂಡು ಈ ರಾಜ್ಯದಲ್ಲಿ ತಲೆದೂರಿರ್ತಕ್ಕಂಥ ಬರಗಾಲ ದೂರ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಸರ್, ನಿಮ್ಮ ಅಭಿವೃದ್ಧಿ ವೇಗ ಕಡಿವಾಣ ಹಾಕೋದಕ್ಕೆ ಏನಾದರೂ ಕ್ರಿಯೇಟ್ ಮಾಡ್ತೀವಿ? ರಾಜಕಾರಣದಲ್ಲಿ ಅಸೂಯೆ ಮತ್ತು ಇವೆಲ್ಲ ಸಹಜ. ಎಷ್ಟು ನಾವು ಭಗವಂತ ಮೇಲೆ ಕೆತ್ತನ ಓಡೋರು ಅಸೂಯೆ ಪಡ್ಕೊಂತಾರೆ, ಅದರಿಂದ ಮೇಲವರಿಗೆ ಏನು ತೊಂದರೆ ಆಗಲ್ಲ. ಭಗವಂತನ ಆಶೀರ್ವಾದ. ರಾಜ್ಯದ ಬಹುದೊಡ್ಡ ರಾಜಕಾರಣಿಗಳೆಲ್ಲನೂ ಸಹ ಇವಾಗ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಮಾತಾಡ್ತಾರೆ, ನಿಮ್ಮ ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದಾರೆ. ಹೇಳಿದ್ನಲ್ಲ, ಈಗಾಗಲೇ ನಮ್ಮ ಮುಖಗಳಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ. ಸೊ ಇದು ಸುಳ್ಳು ಕೇಸ್ ಅಂತ ಹೆಂಗ ನಾನೇ ತಲೆಗೆ ಕೆಲಸ ಮುಂದೆ ಏನಿದೆ ಅದು ಮಾಡ್ಕೊಳ್ಬೋದು.